ನಮಸ್ಕಾರ ರೀಪಾ ಎಲ್ಲರಿಗೂ ಯುರೋಪ್ ದೇಶದ ಒಂದು ಬೇಲೋರೇಸ್ ಹೇಳಿ ಒಂದು ದೇಶ ರೀ ಯುರೋಪ್ ದೇಶದ ಪಕ್ಕದಾಗ ಬೇಲೋರೇಸ್ ಅಂತ ಒಂದು ದೇಶ ಐತಿ ಆ ದೇಶದಾಗ ಒಂದು ವಿಚಿತ್ರ ಘಟನೆ ಐತಿ ನೋಡ್ರಿ ಅಲ್ಲಿರುವಂಥ ಹೆಣ್ಣುಮಕ್ಕಳಿಗೆ ಮದುವೆ ಮಾಡ್ಕೊಳ್ಳೋದು ಯಾರು ಆದ್ರೆ ಸರ್ಕಾರ ಒಂದು ಆದೇಶ ಪ್ರಕಟ ರೀ ಇಲ್ಲಿಯ ಹೆಣ್ಮಕ್ಳನ್ನು ಯಾರು ವದವಿ ಮಾಡ್ಕೊತಾರೋ ಅವರಿಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಮಗು ಹುಟ್ಟಿ ಅದಕ್ಕೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಇದೆಂಥ ವಿಚಿತ್ರ ಕಾಕ ಎಲ್ಲಿಂದ ಸುದ್ದಿ ತಂದಿ ಅಂತ ಇರಬೇಕು ಅದು ಭಾರತೀಯ ಯುವಕರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡುವ ಸಲುವಾಗಿ ಆ ಬೆಲೊರೆಸ್ ದೇಶದ ರಾಜರು ಅಲ್ಲಿಯ ಅಧ್ಯಕ್ಷರು ಸುತ್ತೋಲೆ ಹೊಡಿತಾರ ಇನ್ನು ಎಲ್ಲರ ಚಿತ್ತ ಬೆಲೋರೆಸ್ ದತ್ತ ಇನ್ನು ಅಲ್ಲಿಯ ಸ್ವಾಭಿಮಾನ ಹೆಣ್ಣು ಮಕ್ಕಳು ಯಾವುದೇ ಸಿಗರೇಟ್ ಡ್ರಿಂಕ್ಸ್ ಸಹಿತ ಮಾಡೋದಿಲ್ಲ ಬಹಳ ಸಂಸ್ಕೃತಿ ಉಳ್ಳವರು ನೌಕರಿ ಸಹಿತ ಮಾಡೋದಿಲ್ಲ ಆರಾಮಾಗಿರುವಂಥ ಸಂಸ್ಕೃತಿಕ ಉಳ್ಳಂಥ ಮನೆ ನಡೆಸಿ ಸಂಸಾರ ಮಾಡುವಂಥ ಆ ಹೆಣ್ಣು ಮಕ್ಕಳ ಒಂದು ಡಿಟೇಲ್ ಸ್ಟೋರಿ ಆ ದೇಶದ್ದು ಹೇಳ್ತಾನೆ ಕೇಳ್ರಿ ಯುರೋಪ್ ದೇಶ ಬೆಲೋರೆಸ್ ದೇಶ ಇದರ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೆ ಯುರೋಪ್ ದೇಶದ ಅನುಮತಿ ಬೇಕೇ ಬೇಕು ಅಲ್ಲಿಯ ಹೆಣ್ಣು ಮಕ್ಕಳಿಗೆ ಗೋಲ್ಡನ್ ಗರ್ಲ್ ಅಂತಾರೆ ರೀ ಈ ದೇಶದ ಹುಡುಗಿಯನ್ನು ಮದುವೆ ಆದರೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ನಗದು ಮಗು ಹುಟ್ಟಿದರೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಅದೇ ಹೆಂಗಂತೀರಿಪ್ಪ ಈ ಹುಡುಗಿಯರು ಸುಂದರಿಯರು ಚಿನ್ನದ ಬೇಡಿಕೆ ಇದ್ದಂತೆ ಈ ದೇಶದಲ್ಲಿ ಐವತ್ತು ಲಕ್ಷ ಹೆಣ್ಣು ಮಕ್ಕಳಿದ್ದಾರೆ ಮೂವತ್ತೈದು ಲಕ್ಷ ಗಂಡು ಮಕ್ಕಳು ಮದುವೆ ಇಲ್ಲದೆ ಇಲ್ಲಿಯ ಹೆಣ್ಣು ಮಕ್ಕಳು ಹಾಗೇ ಉಳಿದಿದ್ದಾರೆ ಆ ಈ ಹುಡುಗರು ಹುಡುಗಿಯರು ತಮ್ಮ ದೇಶದ ವಧುವರ ಆಗುವುದಿಲ್ಲ ಇಷ್ಟ ಅಂತೂ ಪಡುವುದಿಲ್ಲ ಯುರೋಪ ದೇಶದ ಜನರು ಬೆಲೋರೆಸ್ ದೇಶದ ಹೆಣ್ಣು ಮಕ್ಕಳನ್ನು ಇಷ್ಟಪಡೋದಿಲ್ಲ ಇದಕ್ಕಾಗಿ ಬೆಲೋರೆಸ್ ದೇಶದ ಹೆಣ್ಣು ಮಕ್ಕಳು ಮಾನಸಿಕವಾಗಿ ಖಿನ್ನತೆ ಉಂಟಾಗಿ ಆತ್ಮಹತ್ಯೆ ಸಹಿತ ಮಾಡಿಕೊಂಡಿದ್ದಾರೆ ಇದನ್ನು ವಿಚಾರ ಮಾಡಿ ಬೆಲೋರೆಸ್ ದೇಶ ಒಂದು ನಿರ್ಧಾರಕ್ಕೆ ಬರುತ್ತದೆ ಯುರೋಪ್ ದೇಶದ ಯುವಕರ ಮನವೊಲಿಸಲು ಪ್ರಯತ್ನಿಸಿದರೂ ಅದು ಫಲಕಾರಿಯಾಗುವುದಿಲ್ಲ ಆವಾಗ ಬೆಲೋರೆಸ್ ದೇಶದವರು ಬೇರೆ ದೇಶದ ಯುವಕರನ್ನು ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ಮದುವೆಯಾಗಬಹುದು ಅಂತ ಘೋಷಣೆ ಮಾಡುತ್ತಾರೆ ಅದರಲ್ಲೂ ಭಾರತ ದೇಶದ ಯುವಕರಿಗೆ ಪ್ರಥಮ ಪ್ರಾಶಸ್ತ್ಯ ನೀಡುತ್ತಾರೆ ಅದಕ್ಕೆ ನಿಯಮ ತಯಾರು ಮಾಡುತ್ತಾರೆ ಮೊದಲ ನಮ್ಮ ದೇಶದ ನಾಗರಿಕತ್ವ ಪಡೆಯಬೇಕು ಮದುವೆ ಇಚ್ಛೆ ವ್ಯಕ್ತಪಡಿಸಬೇಕು ಮೊದಲು ಇದು ಆದ ಮೇಲೆ ನೀವು ಪ್ರೀತಿ ಮಾಡಿ ಮದುವೆ ಮಾಡಿಕೊಳ್ಳಬಹುದು ಇದಕ್ಕೆ ಸರ್ಕಾರವೇ ಸಕಲ ನೆರವು ನೀಡಿ ಮದುವೆ ಮಾಡಿಸುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದೇಶ ಮಾಡಿರುತ್ತದೆ ಮದುವೆ ಫಿಕ್ಸ್ ಆದರೆ ಅದರ ಖರ್ಚು ವೆಚ್ಚವೆಲ್ಲ ಸರ್ಕಾರವೇ ಭರಿಸುತ್ತದೆ ನಮ್ಮ ದೇಶದ ಪದ್ಧತಿಯಂತೆ ಮದುವೆಯಾಗಬಹುದು ಮೂರು ವರ್ಷದವರೆಗೆ ತಿಂಗಳಿಗೆ ಒಂದು ಲಕ್ಷ ಮಗುವಾದರೆ ತಿಂಗಳಿಗೆ ಪ್ರತ್ಯೇಕ ಹದಿನೆಂಟು ಸಾವಿರ ಎಂಬ ಯೂಟ್ಯೂಬರ್ ಅಲ್ಲಿ ಹೋಗಿ ಅಲ್ಲಿಯ ಹುಡುಗಿಯನ್ನು ಮದುವೆಯಾಗಿದ್ದು ಅದೇ ಅವನೇ ಯೂಟ್ಯೂಬರ್ ಇವತ್ತು ಇದನ್ನು ಸಂಪೂರ್ಣವಾಗಿ ವಿವರ ಸಮೇತ ಕೊಟ್ಟಿದ್ದಾನ ಎಷ್ಟು ದುಡ್ಡು ಅವನಿಗೆ ಸಿಕ್ಕೈತಿ ಎಷ್ಟು ವರ್ಷ ಆಯಿತು ಅದನ್ನು ಡಿಟೇಲ್ ಹೇಳ್ಯಾನ ನೀವು ನೋಡ್ಬೋದು ಸೌಮ್ಯ ಸ್ವಭಾವದ ಹುಡುಗಿಯರು ಯಾವುದೇ ಸಿಗರೇಟ್ ಡ್ರಿಂಕ್ಸ್ಗೆ ಮಾರು ಹೋದವರೆಲ್ಲ ವೈವಾಹಿಕ ಜೀವನ ನಡೆಸುತ್ತಾರೆ ಇದೂ ಒಂದು ಸ್ಟೋರಿ ನೋಡಿರಿ ನಮ್ಮ ಭಾರತದ ಯುವಕರಿಗೆ ಅಲ್ಲಿ ಪ್ರಥಮ ಪ್ರಾಶಸ್ತ್ಯ ಕೊಡಾಕುತ್ತಾರೆ ಅಂದ್ರೆ ಭಾರತ ಇಡೀ ಜಗತ್ತಿನಲ್ಲಿ ಎಷ್ಟು ಅಚ್ಚುಮೆಚ್ಚಿನ ದೇಶ ಭಾರತ ಶಕ್ತಿ ಎಷ್ಟೊಂದು ಐತಿ ಅನ್ನೋದು ಬೆಲೋರೆಸ್ ದೇಶದ ಜನ ಅರ್ಥ ಮಾಡ್ಕೊಂಡಾರಂದ್ರೆ ನಮ್ಮವರು ಅರ್ಥ ಮಾಡ್ಕೋಬೇಕಲ್ರಿ ಹಂಗಾದ್ರೆ ಬೆಲೋರೆಸ್ ದೇಶದ ಅಲ್ಲಿಯ ಸ್ಥಿತಿಗತಿ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಕೊಟ್ಟಿದ್ದೀನಿ ಹೆಂಗೆ ಅನಿಸ್ತೈತ್ರಿಪ್ಪ ಈ ವಿಡಿಯೋ ಕಡಕ ಜವಾರಿ ಕಾಕ ಇತಿಹಾಸ ಸಾಮ್ರಾಜ್ಯಗಳನ್ನ ಹೇಳ್ಕೊತ ಬಂದು ಒಂದು ದೇಶದ ಸ್ಥಿತಿಗತಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಳ್ಯಾನ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕಾರಲ್ಲ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ಬೇಕ್ರಿ ನಿಮ್ಗೆ ಭಾಳ ಸಾರಿ ಹೇಳಿದನ್ನ ನೀವು ಕೋಟ್ಯಾಂಥರ ಫಾಲೋವರ್ದ್ರಿ ಎಲ್ಲಿ ಹೋದಲ್ಲಿ ಫೋಟೋ ಹೊಡ್ಸ್ಕೊತೀರಿ ನನ್ನ ಜೋಡೆ ಆದರೆ ನಿಮ್ಮ ಮೊಬೈಲ್ದಾಗ ಫೇಸ್ಬುಕ್ ಓಪನ್ ಮಾಡಿ ಫಾಲೋವಿಂಗ್ ಬಟನ್ ಓದ್ಬೇಕು ಯೂಟ್ಯೂಬ್ ತೆಗೆದು ನೋಡಿದ್ರೆ ಅಲ್ಲಿ ಬಟನ್ ಓಯ್ತೀರಿ ಅಂದ್ರೆ ಬೆಲ್ಲ ಗಂಟಿ ಹೋಯ್ತೀರಿ ನಿಮಗೆ ನೇರವಾಗಿ ನಾನು ಸುದ್ದಿ ಬರ್ತಾವು ಹಂಗಾದ್ರೆ ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ